ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟಸ್ನ ಯಾವ ರೀತಿ ಒಂದು ಚೆಕ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಒಂದು ಭಾಳಷ್ಟು ದಿನಗಳಿಂದ ಒಂದು ಪಿ ಎಂ ಕಿಸಾನ್ಗೆ ಸಂಬಂಧಪಟ್ಟಂಥ ಒಂದು ಅಫಿಸಿಯಲ್ ವೆಬ್ಸೈಟ್ ಏನಿದೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಅಫಿಸಿಯಲ್ ವೆಬ್ಸೈಟು ಓಪನ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದರಲ್ಲಿ ಯಾವುದೇ ರೀತಿಯ ಒಂದು ಫಾರ್ಮರ್ ಕಾರ್ನರ್ಸ್ ಆಗಲಿ ಓಪನ್ ಆಗ್ತಾ ಇಲ್ಲ. ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡೋದಾಗಿರ್ಬೋದು, ಬೆನಿಫಿಷರಿ ಲಿಸ್ಟ್ ತೆಗೆಯೋದಾಗಿರ್ಬೋದು, ಮತ್ತು ಸ್ಟೇಟಸ್ನ ಚೆಕ್ ಮಾಡೋಂಥ ಒಂದು ಆಪ್ಷನ್ ಬರ್ತಾ ಇಲ್ಲ. ಆ ಥರ ಅದು ಆ ರೀತಿ ಆಗಿರೋದ್ರಿಂದ ಒಂದು ಭಾಳಷ್ಟು ಜನ ರೈತರಿಗೆ ಒಂದು ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಏನು ಪ್ರಧಾನಮಂತ್ರಿಯವರು ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಒಂದು ರೈತರಿಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹಣನ ರೈತರಿಗೆ ಹಾಕ್ತಾ ಅಂತ ಹೇಳಿದರು. ಅದನ್ನು ಕೂಡ ಚೆಕ್ ಮಾಡೋಕೆ ಆನ್ಲೈನಲ್ಲೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ಬ್ಯಾಂಕಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ, ಅಲ್ಲಿ ನಾವು ಅಡ್ಡಾಡಬೇಕಾಗುತ್ತೆ. ಇಂಥ ಒಂದು ಈಗ ದೇಶದಲ್ಲಿ ಒಂದು ಲಾಕ್ಡೌನ್ ಇರೋಂಥ ಪರಿಸ್ಥಿತಿ ಇರೋದ್ರಿಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಏನಂತಂದರೆ ಒಂದು ಸರ್ಕಾರದವರು ಒಂದು ಜನಕ್ಕೆ ಒಂದು ಅನುಕೂಲ ಆಗಲಿ, ಸ್ಟೇಟಸ್ನ ಚೆಕ್ ಮಾಡ್ಕಿನಾಕ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಡೈರೆಕ್ಟಾಗಿ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ಟೇಟಸ್ನ ಚೆಕ್ ಮಾಡ್ಕಿನೋ ಸಲಗೆ ಒಂದು ಡೈರೆಕ್ಟ್ ಲಿಂಕನ್ನು ಬಿಟ್ಟಿದ್ದೇನೆ. ಆ ಲಿಂಕ್ ಮುಖಾಂತರ ನೀವು ಈಸಿಯಾಗಿ ನಿಮ್ಮ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು. ಅಂದರೆ ನಿಮಗೆ ಯಾವ ಕಂತಿನ ದುಡ್ಡು ಬಂದಿದ್ದಾವೆ, ಯಾವ ಕಂತಿನ ಬಂದಿಲ್ಲ ಅನ್ನೋದನ್ನು ನೀವು ಡೈರೆಕ್ಟಾಗಿ ಆ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಕೊಬೋದು. ಅದೇ ರೀತಿಯಾಗಿ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಕೆಲವು ರೈತರಿಗೆ ದುಡ್ಡು ಬಂದಿದ್ದಾವೆ, ಕೆಲವು ರೈತರಿಗೆ ಬಂದಿಲ್ಲ ಫ್ರೆಂಡ್ಸ್. ಅಂಥ ಒಂದು ಸ್ಟೇಟಸ್ ಕೂಡ ನಾವು ಈಸಿಯಾಗಿ ಇದರ ಒಂದು ಮುಖಾಂತರ ನಾವು ಚೆಕ್ ಮಾಡ್ಕೊಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆ ಒಂದು ಡೈರೆಕ್ಟ್ ಲಿಂಕು ಎಲ್ಲಿಂದ ನಾವು ಓಪನ್ ಮಾಡ್ಕೊಬೇಕು, ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದರ ಒಂದು ಲಿಂಕ್ನ ಬೇಕಾದರೆ ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಹೋಗಿ ಓಪನ್ ಮಾಡ್ಕೊಬೋದು. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಒಂದು ನ್ಯೂ ಟ್ಯಾಬ್ನ ಓಪನ್ ಮಾಡ್ಕೊಂಡು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ನಿಮಗೆ ಒಂದು ಲ್ಯಾಪ್ಟಾಪ್ನಲ್ಲಿ ಆಗಲಿ ಸಿಸ್ಟಮ್ನಲ್ಲಿ ಆಗಲಿ ಪಿ ಎಂ ಕಿಸಾನ್ .gov.in ಅಂತ ಹಾಕಿ ನೀವು ಸರ್ಚ್ ಕೊಟ್ಟರಪ್ಪ ಅಂತಂದರೆ ಈ ರೀತಿಯಾಗಿ ಒಂದು ಎರರ್ ತೋರಿಸ್ತಾ ಇದೆ, ಅಂದರೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ. ಒಂದು ವೇಳೆ ಇನ್ ಕೇಸ್ ನೀವು ಮೊಬೈಲ್ನಲ್ಲಿ ಏನಾದರೂ ಓಪನ್ ಮಾಡೋಕ್ಕೆ ಹೋದರೆ ಮೊಬೈಲ್ನಲ್ಲಿ ಒಂದೊಂದು ಸಲ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದರೆ ನಿಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಫಾರ್ಮರ್ ಕಾರ್ನರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮುಖಾಂತರನೇ ಒಂದು ಹೊಸದಾಗಿ ಅಪ್ಲಿಕೇಶನ್ನ ಹಾಕೋದು ಮತ್ತು ಬೆನಿಫಿಷರಿ ಸ್ಟೇಟಸ್ನ ಚೆಕ್ ಮಾಡೋದು ಮತ್ತು ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚೇಂಜಸ್ನ ಮಾಡೋದಾಗಿರ್ಬೋದು, ಸ್ಟೇಟಸ್ನ ಚೆಕ್ ಮಾಡೋದಾಗಿರ್ಬೋದು, ಆ ಒಂದು ಆಪ್ಷನ್ನೇ ಬರ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ಮೊಬೈಲ್ನಲ್ಲಿ ಕೂಡ ವೆಬ್ಸೈಟ್ ಓಪನ್ ಆದರೆ ಆ ಒಂದು ಆಪ್ಷನ್ ಬರ್ತಾ ಇಲ್ಲ. ಆದರೆ ಇಲ್ಲಿ ಒಂದು ಡೈರೆಕ್ಟಾಗಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಒಂದು ಜನಕ್ಕೆ ಅನುಕೂಲ ಆಗಲಂತ. ಆ ಒಂದನ್ನ ಲಿಂಕ್ನ ಮೇಲೆ ನಾವು ಕ್ಲಿಕ್ ಮಾಡಿ ಯಾವ ರೀತಿ ಚೆಕ್ ಪೇಮೆಂಟ್ ಸ್ಟೇಟಸ್ನ ಅಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಪಟ್ಟಂತೆ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಫ್ರೆಂಡ್ಸ್, ನೀವು ಅದರ ಮುಖಾಂತರ ನೋಡ್ಕೊಂಡು ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಇಲ್ಲಿ ನೀವು ಇದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವೆಬ್ಸೈಟ್ನ ಓಪನ್ ಮಾಡಿದ ನಂತರ ನೀವು ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಸೀದಾ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ 2020 ಸ್ಟೇಟಸ್ ಡೈರೆಕ್ಟ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಡೈರೆಕ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದಂತ ಯಾವ ರೀತಿ ನೀವು ಇದರ ಒಂದು ಸ್ಟೇಟಸ್ನ ಅಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ನೀವು ಏನಾದರೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರ, ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಮತ್ತು ಮೊಬೈಲ್ ನಂಬರ್ ಕೊಟ್ಟಿರ್ತೀರ, ಯಾವುದಾದ್ರೂ ಒಂದನ್ನು ಹಾಕಬೇಕಾಗುತ್ತೆ ನೀವು. ಇಲ್ಲಿ ನಾನು ಮೊಬೈಲ್ ನಂಬರ್ ಅಂತ ತಗೊಂತೀನಿ ಫ್ರೆಂಡ್ಸ್. ಮೊಬೈಲ್ ನಂಬರ್ನ ತಗೊಂಡು ನಾನು ಏನು ಮಾಡ್ತೀನಿ, ಆ ಒಂದು ಮೊಬೈಲ್ ನಂಬರ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ ಫ್ರೆಂಡ್ಸ್. ನಾನೀಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನೀಗ ಮೊಬೈಲ್ ನಂಬರ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ನೀವು ನೋಡ್ತಿರ್ಬೋದು ರೈಟ್ ಸೈಡ್ಗೆ ಒಂದು ಗೆಟ್ ಡಾಟಾ ಅಂತ ಕಾಣುತ್ತೆ, ಈ ಗೆಟ್ ಡಾಟಾ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ನೀವು ಏನು ಅರ್ಜಿ ಸಲ್ಲಿಸಿರ್ತೀರ, ನಿಮ್ಮ ಒಂದು ಪೇಮೆಂಟ್ ಬಂದಿದೆಯಾ ಇಲ್ಲ, ಮತ್ತು ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಏನು ಪೇಮೆಂಟ್ ಹಾಕಿದಾರ ಇಲ್ಲ, ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ದುಡ್ಡು ಬರೋದು ಬಂದಿದೆಯಲ್ಲ, ಎಷ್ಟು ಇನ್ಸ್ಟಾಲ್ಮೆಂಟ್ ಬಂದಿದ್ದಾವೆ ಮತ್ತು ಯಾವ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅನ್ನೋದನ್ನು ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು. ಈ ಒಂದು ಆಪ್ಷನ್ ಮೊಬೈಲ್ನಲ್ಲಿ ಕೂಡ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆದರೆ ಈ ಒಂದು ಆಪ್ಷನ್ ಬರ್ತಾ ಇಲ್ಲ, ಅಂದರೆ ಸ್ಟೇಟಸ್ ಚೆಕ್ ಮಾಡುವಂಥ ಆಪ್ಷನ್ ಬರ್ತಾ ಇಲ್ಲ. ನಾನು ಕೊಟ್ಟಿರುವಂಥ ಒಂದು ಲಿಂಕನ್ನು ಉಪಯೋಗಿಸಿಕೊಂಡು ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಸ್ಟೇಟಸ್ನ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು. ಯಾಕಂದರೆ ಭಾಳಷ್ಟು ಜನ ಈಗ ಬ್ಯಾಂಕಿಗೆ ಹೋಗಲಾರ್ದಂಥ ಒಂದು ಪರಿಸ್ಥಿತಿ ಇರೋದರಿಂದ ಮನೆಯಲ್ಲೇ ಒಂದು ಈಸಿಯಾಗಿ ಈ ರೀತಿಯಾಗಿ ಚೆಕ್ ಮಾಡ್ಕೊಂಡು ನಂತರ ಒಂದು ದುಡ್ಡು ಬಂದಿತ್ತಪ್ಪ ಅಂತಂದರೆ ವಿತ್ಡ್ರಾ ಮಾಡ್ಕಿನಾಗ ನೀವು ಈಸಿಯಾಗಿ ಬ್ಯಾಂಕಿಗೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಒಂದು ಇಷ್ಟ ಆಗಿರ್ತದೆ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಪ್ಪ ಅಂತಂದರೆ ದಯವಿಟ್ಟು ಎಲ್ಲ ನಿಮ್ಮ ರೈತರಿಗೆ ಒಂದು ಈ ಒಂದು ವಿಡಿಯೋನ ಶೇರ್ ಮಾಡಿ, ತಪ್ಪದೇ ಅವ್ರಿಗೆ ಕೂಡ ಹೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ